ಖುಷಿಯಾಗ ಒಂದು ಒಳ್ಳೆ ಸೂರ್ಯ ಜೊತೆ ಸೆಕೆಂಡ್ ಕಾಂಬಿನೇಷನ್, ಒಂದು ಬೇರೆ ವಿಧವಾದ ಒಂದು ಸ್ಕ್ರೀನ್ ಪ್ಲೇ. ಐ ಥಿಂಕ್ ಜನ ನೆಚ್ಚಿನಲ್ಲಿ ತುಂಬಾ ಖುಷಿ ಆಗಿದೆ. ಫಸ್ಟ್ ಸಾಂಗ್ ತುಂಬಾ ಪಾಪ್ಯುಲರ್ ಆಗಿತ್ತು, ಅದಾದ್ಮೇಲೆ ನೆಕ್ಸ್ಟ್ ಫಿಲ್ಮ್ ಹೆಂಗ್ ತಗೋಬಹುದು ಅನ್ನೋದು ಒಂದು ಕುತೂಹಲ ಆಯ್ತು. ಮಾರ್ನಿಂಗ್ ಶೋ ಆದ್ಮೇಲೆ ಸ್ವಲ್ಪ ಒಂಥರ ಒಂದು ನೆಟ್ ಬಿಟ್ಟಂಗೆ ಆಯ್ತು. ಐ ಥಿಂಕ್ ಅಲ್ಲ ಅದಕ್ಕೆ ಯಾಕಂದ್ರೆ ಒಂದು ಬೇರೆ ರೀತಿಯಾದ ಒಂದು ಹೇಳೋ ರೀತಿ ಇದೆಯಲ್ಲ, ಒಂದು ಬೇರೆ ತರದ ಹೇಳೋ ರೀತಿ ಅದು ಇಲ್ಲ. ಬೆಳಿಗ್ಗೆ ಇದಕ್ಕೆ ಅಷ್ಟೇ ಹೇಳ್ತೇವೆ ಮಕ್ಕಳು. ಬೆಳಿಗ್ಗೆ ಇದಕ್ಕೆ ಬಾಲಾಜಿ ಥಿಯೇಟರ್ಗೆ ಹೋಗಿ ಏನೋ ಪುಸ್ತಕ ಕೊಡ್ತಾ ಇದ್ರು, ಅದು ಕೊಡ್ತಾರೆ. ಯಾಕೆ ಜೋಗಿ ಟೈಮ್ಗೆ ಹೋಗಿದ್ದು ರಾಜ್ಕುಮಾರ್ ರೆಡ್ಡಿ ಅಂತ ಒಬ್ಬರು ಅಭಿಮಾನಿ ಅವರು. ಸರ್ ಈ ಸಲ ಈ ಮೋಮೋಸ್ ಬಟ್ ಆದರೂ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ರು. ಸೊ ಇವತ್ತು ಹಿಂಗೆ ಹೋಗಿ ಒಂದು ಅವ್ರು ಅವ್ರನ್ನ ಹೆಸರಲ್ಲಿ ಸ್ವಲ್ಪ ಏನೋ ಮಾಡ್ಬೇಕಂತಿದ್ರೆ ಸರ್ ಅದಕ್ಕೆ ಅಲ್ಲಿ ಹೋಗಿ ಇಲ್ಲ ಅಪ್ಪು ಇನ್ನೂ ಯಾವಾಗ ನಾವು ಅವ್ನ ಫ್ಯಾನ್ ಹಂಗ ಹೇಳಕ್ ಹೋದ್ರೆ ಹಂಗಲ್ಲ ಇಲ್ಲ. ಬಟ್ ಅಪ್ಪು ಫೋನ್ ಮಾಡಿದ್ರು ಚೆನ್ನಾಗಿದೆ ಅಂತ. ಸೊ ನಾನು ನೋಡೋಣ ಇವತ್ತು ಫಿಲ್ಸಲ್ ಮತ್ತೆ ಬಿಟ್ಟು ನಾನು ಬಂದಿದ್ದೆ. ಅದರಲ್ಲಿ ನಿಮ್ಮಿಂದ ಕಲ್ಸಿದ್ರು ರವಿ ಅವರೇ ಅಲ್ಲ ತುಂಬಾ ಚೆನ್ನಾಗಿ ಐ ಥಿಂಕ್ ಅಮೇಝಿಂಗ್ ಆಗಿ ಮಾಡಿದ್ರು. ಅವ ಶೂಟಿಂಗ್ ಟೈಮ್ನಿಂದ ಹೇಳ್ತಾ ಇದ್ದೆ. ಆ್ಯಂಡ್ ಈವನ್ ವಶಿಷ್ಠ ಇರ್ಬೋದು, ಚಿಟ್ಟೆ ಡಾಲಿ, ಆಮೇಲೆ ಕಾಕ್ರೋಚ್ ಅಂತ ಒಂದು ರೋಲ್ ಬರುತ್ತೆ. ಐ ಥಿಂಕ್ ಸ್ಮಾಲ್ ಸ್ಮಾಲ್ ರೋಲ್ಸ್ಗಳು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜ್ಯಾಕ್ ಅಂತ ರೋಲ್ ಬರುತ್ತೆ. ಐ ಥಿಂಕ್ ಇದೇ ಇದೆ ಹುಡುಗ ಹುಡುಗ. ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಭಾವನ, ಮಾನವೀಯ ಎಲ್ಲ ಅವರ ರೋಲ್ ಕರೆಕ್ಟ್ ಆಗಿ ತಕ್ಕಂಥ ಮಾಡಿದ್ರು. ಸಿಸ್ಟಮ್ ಜೊತೆ ಯಾವಾಗಲೂ ಹೋಗ್ಲೇಬೇಕು. ಎಸ್ಪೆಷಲಿ ಅಂಡರ್ವರ್ಲ್ಡ್ ವರ್ಸಸ್ ಪೊಲೀಸ್ ಅವ್ರು ನಡೀತಾ ಇರ್ತಾ ಇದು. ಇಟ್ ನೋ ಎಂಡಿಂಗ್ ಫಿಲಮ್, ಅದೇ ಎಂಡಿಂಗ್ ಇಲ್ಲ, ತಿರ್ಗಾ ಅದು ಕಂಟಿನ್ಯೂಷನ್ ಇದೆ. ಅಂದ್ರೆ ಈ ವಾರ್ನಿಂಗ್, ಈ ಹುಷಾರ್ ಅನ್ನೋ ವರ್ಡ್ ಮನುಷ್ಯನ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ಲಿ ಒಂದು ಒಂಥರ ಡ್ರಗ್ ಇದು ಎಷ್ಟು ಮಟ್ಟಿಗೆ ಲಿಮಿಟ್ ಆಗಿದ್ದಾಗ ಅದೇ ಅಲ್ಲೊಂದು ಒಂದು ಇನ್ಸಿಡೆಂಟ್ ತೋರಿಸ್ತೀವಿ ಮನೆ ತರಲ್ಲಿ, ಒಂದು ಮನೆ ಕಡೆ ಒಂದು ಮನೆ ಬೆಂಕಿ ಹಚ್ಕೊಳ್ಳೋದು. ಸಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್. ಆ ಹವಾಮಾನ ಹೇಳ್ತಾರೆ ಈ ಥರ ಮನೆ ಸುತ್ತೋದೇ ಕಟ್ಕೋಬೋದು, ಆದರೆ ಒಂದು ನಾವು ನಮ್ಮ ಇದನ್ನ ಒಂದು ಕ್ಯಾರೆಕ್ಟರ್ನ ಕೆಡಿಸ್ಕೊಂಡ್ರೆ ತಿರ್ಗಾ ಸರಿಪಡಿಸುತ್ತಲ್ಲ. ತುಂಬ ಚೆನ್ನಾಗಿದೆ, ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಐ ಥಿಂಕ್ ಇಲ್ ಕಮ್ ಬ್ಯಾಕ್ ಅಂಡ್ ಸೀ ದ ಫಿಲಮ್. ವಿ ಆಲ್ ಪ್ರೇ ಫಾರ್ ದಟ್. ಅಂಡ್ ನಿನ್ನೆ ನೋಡಿದಾಗ ನಮಗೂ ಒಂಥರ ದುಃಖ ಆಯಿತು. ಅದಕ್ಕೆ ಹತ್ತಿರ ನೋಡೋಕ್ಕಲ್ಲ, ಯಾಕಂದ್ರೆ ಇನ್ಫೆಕ್ಷನ್ ಬರುತ್ತೆ ಅಂದ್ಬಿಟ್ಟು ಡಾಕ್ಟ್ರೇನೆ ಗೊತ್ತಾಗಲ್ಲ. ಸ್ವಲ್ಪ 2 weeks ರೆಸ್ಟ್ ತಗೋಬೇಕಾಗುತ್ತೆ. ಪಾಪ ಅನಿಸುತ್ತೆ. ಐ ಥಿಂಕ್ ಅದೇ ನಾನು ನೆನ್ನೆನೂ ಅದೇ ಹೇಳಿದ್ದೆ ಸರ್, ತುಂಬಾ ದುಃಖ ಆಗುತ್ತೆ. ಸಿಸ್ಟಮ್ ಸ್ಟ್ರಾಂಗ್ ಆಗಿರ್ಬೇಕು. ಅಂದರೆ ಸಿಸ್ಟಮ್ ಸ್ಟ್ರಾಂಗ್ ಆಗೋಕ್ಕೆ ಎಲ್ಲರೂ ಸಪೋರ್ಟು ಬೇಕು, ಜನಗಳ ಸಪೋರ್ಟ್ ಬೇಕು, ಬೇರೆ ಥರ ಸಪೋರ್ಟ್ ಬೇಕು. ಅವಾಗ ಇದ್ದಾಗ ಸಿಸ್ಟಮ್ ಇದ್ದಾರೆ. ಇಲ್ಲಾಂದ್ರೆ ಎಷ್ಟು ದಿನ ಅಂತ ನಾವು ಏನು ಹೊರಗೆ ಹೋಗೋದೇ ತಪ್ಪ. ಫ್ರೀಡಮ್ ಬಂದು ಇಷ್ಟು ವರ್ಷ ಆಯಿತು, ಯಾರಿಗೆ ಆಗಲಿ ಗಂಡಸರಿಗೆ ಹಿಂಗೆ ಆಗಿದ್ದವರು, ನಾವು ಹೆಣ್ಣುಮಕ್ಳು ಅದನ್ನು ಈಸಿಯಾಗಿ ಹೋಗೋಕ್ಕಾಗುತ್ತೆ. ಅದನ್ನು ಸ್ವಲ್ಪ ಥಿಂಕ್ ಮಾಡಬೇಕು. ತಪ್ಪು ಮಾಡ್ತಾರೆ ಮನುಷ್ಯ, ಅತಿ ತಪ್ಪು ಮಾಡಿದಾಗ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದು ಇವತ್ತು ಪ್ರೂವ್ ಆಗುತ್ತೆ. ತುಂಬ ತುಂಬ ಥ್ಯಾಂಕ್ಸ್ ನೋಡ್ತಾ ಇದ್ದೀರಾ, ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಗುತ್ತೆ. ವಿಭಿನ್ನವಾದ ರೀತಿ ಈ ರೀತಿ ಸ್ವೀಕರಿಸಿದ್ರೆ ತುಂಬ ರೋಮ್ಯಾನ್ಸ್ ಅಂದ್ರೆ ರೋಮಗಳೆಲ್ಲ ನಿಂತಂಗ ಆಗ್ತಿದೆ, ದೂರದಲ್ಲಿರೋ ಮೆಡಿಕಲ್ ಶಾಪು ಚೆನ್ನಾಗಿ ಕಾಣ್ತಿದೆ.